ಸಾಲಿನ ಬಹುನಿರೀಕ್ಷಿತ ಪದ್ಮಶ್ರೀ ಪ್ರಶಸ್ತಿಗಳು ಪ್ರಕಟ ಆಗಿದೆ. 8 ಜನ ಕನ್ನಡಿಗರಿಗೆ ಪ್ರತಿಷ್ಠಿತ ಪದ್ಮ ಗೌರವ ಲಭಿಸ್ತಾ ಇದೆ. ಈ ಬಾರಿಯೂ ಕೂಡ ಮಾನದಂಡಗಳನ್ನು ಮುನ್ನೆಲೆಯಲ್ಲಿಟ್ಟುಕೊಂಡು ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರಕಟ ಮಾಡಲಾಗಿದೆ. 8 ಜನ ಕನ್ನಡಿಗರಿಗೆ ಈ ಬಾರಿ ಪ್ರತಿಷ್ಠಿತ ಪದ್ಮ ಗೌರವ ಲಭಿಸಿದೆ. ಆ 8 ಜನರು ಮುನಿ ವೆಂಕಟಪ್ಪ, ರಾಣಿ ಮಾಚಯ್ಯ ಇವರಿಬ್ಬರಿಗೆ ಪದ್ಮಶ್ರೀ ಗೌರವ ಸಿಕ್ಕಿದ್ರೆ ಎಸ್ ಎಂ ಕೃಷ್ಣ ಅವರಿಗೆ ಪದ್ಮ ವಿಭೂಷಣವನ್ನು ನೀಡಲಾಗಿದೆ. ಎಸ್ ಎಲ್ ಭೈರಪ್ಪ ಅವರು ಪದ್ಮ ವಿಭೂಷಣಕ್ಕೆ ಆಯ್ಕೆಯಾಗಿದ್ದಾರೆ. ಇನ್ಫೋಸಿಸ್ನ ಸಂಸ್ಥಾಪಕಿ ಸುಧಾಮೂರ್ತಿ ಅವರಿಗೂ ಪದ್ಮಭೂಷಣ ಗೌರವ ಲಭಿಸ್ತಾ ಇದೆ. ಇನ್ನು ಖಾದರ್ವಲ್ಲಿ ದುಡೇಕುಲ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಇದೆ. 6 ಜನ ಪದ್ಮ ವಿಭೂಷಣ, 9 ಜನರಿಗೆ ಪದ್ಮಭೂಷಣ, ಇಬ್ಬರು ಕನ್ನಡಿಗರು ಸೇರಿ ಒಟ್ಟು 91 ಜನ ಸಾಧಕರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಕೇಂದ್ರ ಸರ್ಕಾರ ಘೋಷಿಸಿದೆ. ರಾಜ್ಯದ 8 ಕನ್ನಡಿಗರಿಗೆ ಈ ಪ್ರತಿಷ್ಠಿತ ಪದ್ಮ ಗೌರವ ಲಭಿಸ್ತಾ ಇದೆ. ಅದರಲ್ಲಿ ಪದ್ಮಶ್ರೀ ಗೌರವವನ್ನ ಮುನಿ ವೆಂಕಟಪ್ಪ ಮತ್ತು ರಾಣಿ ಮಾಚಯ್ಯ ಪಡೆದುಕೊಳ್ತಾ ಇದ್ರೆ ಎಸ್ ಎಂ ಕೃಷ್ಣ ಅವರಿಗೆ ಪದ್ಮ ವಿಭೂಷಣ, ಎಸ್ ಎಲ್ ಭೈರಪ್ಪ ಅವರಿಗೆ ಪದ್ಮಭೂಷಣ, ಸುಧಾಮೂರ್ತಿ ಅವರಿಗೆ ಪದ್ಮಭೂಷಣ, ಖಾದರ್ವಲ್ಲಿ ದುಡೇಕುಲ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಈ ಮುಖಾಂತರ 8 ಜನರಿಗೆ ಪ್ರತಿಷ್ಠಿತ ಪದ್ಮಶ್ರೀ ಗೌರವ ಲಭಿಸ್ತಾ ಇದೆ. ಈ ಬಾರಿಯೂ ಕೂಡ ಕನ್ನಡಿಗರು ಪದ್ಮಶ್ರೀ ಪ್ರಶಸ್ತಿಗಳಲ್ಲಿ ಪ್ರಾಬಲ್ಯ ಮೆರೆದಿದ್ದಾರೆ. 8 ಜನ ಕನ್ನಡಿಗರ ಆಯ್ಕೆಯಾಗಿರೋದು ಇಡೀ ಕರುನಾಡಿಗೆ ಸಂತಸದ ವಿಚಾರ. ಅದರಲ್ಲಿ ತಮಟೆಯ ಕಲಾವಿದರು, ಜೊತೆಗೆ ರಾಜಕೀಯ ವಲಯದಲ್ಲಿ ಎಸ್ ಎಂ ಕೃಷ್ಣ, ಸಾಹಿತ್ಯ ವಲಯದಲ್ಲಿ ಎಸ್ ಎಲ್ ಭೈರಪ್ಪ, ಅಂತಾರಾಷ್ಟ್ರೀಯ ಎಂ ಎನ್ ಸಿಗಳು ಅದರ ವಿಭಾಗದಲ್ಲಿ ಸುಧಾಮೂರ್ತಿ ಮತ್ತು ಖಾದರ್ವಲ್ಲೆ ದುಡೇಕುಲ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ಘೋಷಣೆ ಮಾಡಲಾಗಿದೆ. ಈ ಬಾರಿಯೂ ಕೂಡ ಕಲೆ, ಸಂಸ್ಕೃತಿ, ಸಾಂಸ್ಕೃತಿಕ ವಿಭಾಗ, ರಾಜಕೀಯ, ಸಮಾಜ ಮುಖಿ ಕೆಲಸಗಳು, ಸಮಾಜ ಸೇವೆ ಎಲ್ಲ ವಿಭಾಗದಲ್ಲಿ ಯಾವುದೇ ಪ್ರಶಸ್ತಿಗಳನ್ನು ಬಯಸದೆ ದುಡಿದವರು, ಕೆಲಸ ಮಾಡಿದವರಿಗೆ ಪದ್ಮಶ್ರೀ, ಪದ್ಮವಿಭೂಷಣ, ಪದ್ಮಭೂಷಣ ಪ್ರಶಸ್ತಿಗಳನ್ನು ಪ್ರಕಟ ಮಾಡಲಾಗಿದೆ. ಮತ್ತೊಮ್ಮೆ 8 ಜನ ಕನ್ನಡಿಗರ ಡೀಟೇಲ್ಗಳನ್ನು ನಿಮಗೆ ನೀಡ್ತಾ ಇದ್ದೀವಿ. 8 ಜನ ಕನ್ನಡಿಗರಲ್ಲಿ ಪದ್ಮಶ್ರೀ ಗೌರವವನ್ನು ಮುನಿ ವೆಂಕಟಪ್ಪ, ರಾಣಿ ಮಾಚಯ್ಯ ಅವರು ಪಡೆದುಕೊಳ್ತಾ ಇದ್ದರೆ, ಪದ್ಮವಿಭೂಷಣವನ್ನು ಎಸ್ ಎಂ ಕೃಷ್ಣ ಅವರು ಪಡೆದುಕೊಳ್ತಿದ್ದಾರೆ, ಪದ್ಮಭೂಷಣ ಪ್ರಶಸ್ತಿಗೆ ಎಸ್ ಎಲ್ ಭೈರಪ್ಪ ಮತ್ತು ಸುಧಾಮೂರ್ತಿ ಅವರ ಆಯ್ಕೆ ಆಗಿದ್ದರೆ, ಪದ್ಮಶ್ರೀ ಪ್ರಶಸ್ತಿಗೆ ಖಾದರ್ವಲ್ಲಿ ದುಡೇಕುಲ ಅವರ ಆಯ್ಕೆ ಕೂಡ ಆಗಿದೆ. ಸೊ ಅವರ ಒಂದಿಷ್ಟು ಡೀಟೇಲ್ಸ್ಗಳನ್ನು ಕೂಡ, ಅವರ ಸಾಧನೆಗಳ ವಿವರಗಳನ್ನು ಕೂಡ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ.